ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವೀಕ್ಷಕ ಬಂಧುಗಳೇ, ಈ ದಿನ ನಮ್ಮೊಂದಿಗೆ ಖ್ಯಾತ ನಿರ್ವಚನಕಾರ್ತಿ ಶರಣೆ ಶ್ರೀಮತಿ ರುದ್ರಮ್ಮ ಅಮರೇಶ ಹಾಸಿನಾಳ್ರವರು ನಮ್ಮೊಂದಿಗಿದ್ದಾರೆ. ಮತ್ತು ಮೂಢನಂಬಿಕೆಯನ್ನು ಧಿಕ್ಕರಿಸಿದ ಶರಣರು ಎಂಬ ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತು ತಮ್ಮ ಅನಿಸಿಕೆ ಅನುಭವವನ್ನು ಹಂಚಿಕೊಳ್ಳಲು ಅವರು ಬಂದಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅಮರೇ ಶರಣು ಶರಣಾರ್ಥಿಗಳು. ಅಮರೇ, ಮೂಢನಂಬಿಕೆಯನ್ನ ಧಿಕ್ಕರಿಸಿದ ಶರಣರು ಈ ಒಂದು ಶೀರ್ಷಿಕೆಯ ಬಗ್ಗೆ ನಿಮ್ಮ ಮೊದಲ ಮಾತುಗಳು. ನಮ್ಮ ಶರಣರಿಗೆ ಸಾವೇ ಇಲ್ಲ, ಮರಣವೇ ನಮ್ಮ ಅಂತ ಸ್ವೀಕಾರ ಮಾಡಿದವರು. ಅಂತರದಲ್ಲಿ ಕಲ್ಬುರ್ಗಿ ಅಪ್ಪಗಳು ಒಂದೆರಡು ಮಾತು ಹೇಳ್ತಾರೆ, ನಾನು ಬದುಕುತ್ತಿರುವುದು ಎರಡೇ ಕಾರಣಕ್ಕಾಗಿ ಅಂತ ಹೇಳಿ, ಒಂದು ಕನ್ನಡಕ್ಕಾಗಿ, ಒಂದು ಬಸವಣ್ಣನಿಗಾಗಿ ಅಂತ ಮಾತು ಹೇಳ್ತಾರೆ. ಮತ್ತೆ ಅದ್ಭುತವಾದ ಒಂದು ವಿಚಾರಧಾರೆಗಳನ್ನು ನಮ್ಮ ಜನಾಂಗಕ್ಕೆ ಕೊಟ್ಟಿದ್ದಾರೆ. ಎಷ್ಟು ಶರಣರಲ್ಲಿ ವೈಚಾರಿಕತೆ ಇತ್ತು, ಅದೇ ವೈಚಾರಿಕತೆಯನ್ನು, ಅದೇ ತಾತ್ವಿಕ ವಿಚಾರಗಳನ್ನು ಸಹ ನಮ್ಮ ಕಲ್ಬುರ್ಗಿ ಅಪ್ಪರು ಭಾಳ ಕೊಟ್ಟರೆ. ಅವರು ಒಂದು ಈ ನಾವು ಸಾವಂತ ಅನ್ನೋಂಗಿಲ್ಲ, ಯಾಕಂದರೆ ಸತ್ಯಕ್ಕಾಗಿ ಹೋರಾಟ ಮಾಡಿದಂಥ ಧೀಮಂತರವರು ಶರಣರು ಅಂತ ಕೂಡ ನಾವು ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಶರಣರಿಗಾಗಿಯೇ ತಮ್ಮ ಒಂದು ಸಂಶೋಧನೆಯನ್ನು, ತಮ್ಮ ಇಡೀ ಬದುಕನ್ನು ಸಮರ್ಪಿಸಿಕೊಂಡವರು. ಅವರು ಒಂದು ಕಡೆ ಹೇಳ್ತಾರೆ, ಅಂಬಲಿ ಕಂಬಳಿ ಆಸ್ತಿ ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ. ನೋಡಿ ಎಂಥ ಉನ್ನತ ಮನೋಭಾವ. ಮನುಷ್ಯನಿಗೆ ಬದುಕಕ್ಕೆ ಏನು ಬೇಕು? ಒಂದಿಷ್ಟು ಒಟ್ಟಿಗೆ ಅಂಬಲಿ, ಮಲ್ಕೊಳಕ್ಕೆ ಒಂದಿಷ್ಟು ಕಂಬಳಿ, ಅದು ಸಾಕು, ಉಳಿದಿದ್ದು ಎಲ್ಲ ನಶ್ವರ ಅನ್ನುವಂಥ ರೀತಿಯಲ್ಲಿ ನಮಗೆ ಒಳ್ಳೆ ಮೆಸೇಜ್ ಕೊಡ್ತಾರೆ. ಆಮೇಲೆ ಅವ್ರ ಬಗ್ಗೆ ನಮ್ಮ ಶಶಿಕಾಂತ್ ಅಣ್ಣವರು ಒಳ್ಳೆ ಹೃದಯಸ್ಪರ್ಶಿದಾದಂಥ ಒಂದು ಕವನ ಕೂಡ ಹೇಳ್ತಾರೆ. ಅದರಲ್ಲಿ ನಾನು ಒಂದು ನಾಲ್ಕು ಲೈನನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಕಲ್ಬುರ್ಗಿ ಸಾಯುವುದಿಲ್ಲ, ಡಾಕ್ಟರ್ ಕಲ್ಬುರ್ಗಿ ಸಾಯುವುದಿಲ್ಲ, ಬದುಕುತ್ತಾರೆ, ಬದುಕಿದ್ದಾರೆ. ಸೂರ್ಯ ಚಂದ್ರರ ಜೊತೆ ಭೂತ ವರ್ತಮಾನದ ಮಧ್ಯೆ ಭವಿಷ್ಯದ ದಿಕ್ಸೂಚಿಯಾಗಿ ಬದುಕಿರುತ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಕೂಡ ಅಷ್ಟೇ ಸತ್ಯ. ಯಾಕಂದರೆ ಅವರು ನಮ್ಮಿಂದ ಭೌತಿಕವಾಗಿ ದೂರವಾಗಿದ್ದರೂ ಸಹಿತ ಎಲ್ಲೋ ಒಂದು ಕಡೆ ಅವರ ವಿಚಾರಗಳು ಇನ್ನೂ ಜೀವಂತವಾಗಿದ್ದಾರೆ, ಇನ್ನೂ ಜನಮಾನಸದಲ್ಲಿ ಉಳ್ಕೊಂಡಿದ್ದಾರೆ. ಆ ರೀತಿ ಉಳ್ಕೊಂಡೋದಕ್ಕೆ ಇವತ್ತು ನಾವು ಅವ್ರನ್ನ ಸ್ಮರಿಸ್ತಾ ಇದ್ದೀವಿ ಈ ಒಂದು ಕಾರಣಕ್ಕಾಗಿ ಅಂತವ್ರು ಕೂಡ ನಾವು ನೆನೆಸ್ಬೇಕು. ಹಾಗೆ ಮುಂದೆ ನಮ್ಮ ಶರಣರು ಈ ಒಂದು ಮೌಢ್ಯತೆಯನ್ನು ಧಿಕ್ಕರಿಸಿದಂಥ ಶರಣರು ಯಾಕೆ ಧಿಕ್ಕರಿಸಿದ್ರು ಅಂತಂತಂದರೆ, ಅವುಗಳ ಮೌಢ್ಯತೆ ಅಂತಂದರೆ ಆಗಿನ ಒಂದು ಕಾಲಘಟ್ಟದಲ್ಲಿ, 12ನೇ ಶತಮಾನದ ಕಾಲಘಟ್ಟದಲ್ಲಿ ದೊಡ್ಡ ಸಂಪ್ರದಾಯಗಳನ್ನು ಆಗುತ್ತದೆ. ಯಾಕಂದರೆ ಅದು ಅನುಭವಕ್ಕೆ ಬರದಂಥ ಸಾಹಿತ್ಯ. ಈ ವಚನ ಸಾಹಿತ್ಯ ಏನಿದ್ದು ಇಂದ್ರಿಯಕ್ಕೆ ಹತ್ತಿರವಾಗುವಂಥ, ಇಂದ್ರಿಯಕ್ಕೆ ಗೋಚರವಾಗುವಂಥ ಸಾಹಿತ್ಯ ಇದೆ. ಹಾಗಾಗಿ ಅವನವರು ವೇದ ಆಗಮಗಳನ್ನ ಎಲ್ಲವನ್ನ ಅಧ್ಯಯನ ಮಾಡಿ ಈ ಯಾವಾಗ ಅಲ್ಲಿ ಅಸಮಾನತೆ ಕಂಡಾಗ ಅದನ್ನು ಧಿಕ್ಕರಿಸಿ ಅವರು ಹೊರಗೆ ಬಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಈಗ ನಮ್ಮ ಶರಣರು ವೇದ ಶಾಸ್ತ್ರ ಆಗಮನಗಳನ್ನು ಧಿಕ್ಕರಿಸಿದ್ರು ಅಂತ ಹೇಳಿ. ಹೌದು ಹೌದು. ಈ ಧಿಕ್ಕರಿಸಲು ಕಾರಣವೇನು? ಧಿಕ್ಕರಿಸಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿ ಸಮಾನತೆ ಇಲ್ಲ. ಒಂದು ಅದು ಕೆಲವೇ ಕೆಲವು ವರ್ಗಗಳಿಗೆ ಮಾತ್ರ ಒಂದು ಅನುಕೂಲ ಇತ್ತು ಮಾಡಿಕೊಟ್ಟಿದ್ದು. ಯಾಕಂದರೆ ನಿಚ್ಚ ಕುಲ ಉಚ್ಚ ಕುಲ ಅನ್ನುವಂಥ ಒಂದು ಭೇದ ಭಾವ ಅಲ್ಲಿತ್ತು. ಹಾಗಾಗಿ ಅಲ್ಲೆಲ್ಲ ನೋಡಲಿಕ್ಕಾಗಿ ಅವರು ಬಸವಣ್ಣನವರು ಕೆಳಗೆ ಬಿದ್ದ ವರ್ಗದವ್ರನ್ನ ಮೇಲೆತ್ತಗೋಸ್ಕರ, ಎಲ್ಲರನ್ನ ಅಪ್ಪುಗಳಿಗೋಸ್ಕರ ಅವರು ಆ ಧರ್ಮವನ್ನು ಇಲ್ಲಿ ಸಮಾನತೆ ಇಲ್ಲ, ಯಾಕಂದರೆ ಅವರಿಗೆ ಗುಡಿಗಳಿಗೆ ಹೋಗುವಂಥ ಪ್ರವೇಶ ಇದ್ದಿಲ್ಲ, ಅವರು ಮುಟ್ಟೋ ಆಗಿದ್ದಿಲ್ಲ, ಆಮೇಲೆ ಅವರು ವೇದಗಳನ್ನು ಓದುವ ಆಗಿದ್ದಿಲ್ಲ, ವೇದ ಘೋಷಣೆ ಮಾಡುವುದಿಲ್ಲ. ಅದೇ ಅಷ್ಟೇ ಯಾಕೆ ಓಂ ನಮ ಶಿವಾಯ ಅಂತ ಅನ್ನೋ ಒಬ್ಬ ಅಸ್ಪೃಶ್ಯ, ಒಬ್ಬ ದಲಿತ ದಮನಿತ ಒಂದು ವ್ಯಕ್ತಿ ಹೇಳಿದರೆ ಅವ್ರನ್ನ ಅಲ್ಲಿ ಶಿಕ್ಷಕ ಗುರು ಮಾಡುವಂಥ ಒಂದು ಕಾಲ. ಅಂಥ ಕಾಲದಲ್ಲಿ ಬಸವಣ್ಣನವರು ಏನು ಮಾಡ್ತಾರಂತಂದರೆ ಅಂಥವ್ರನ್ನ ಹತ್ತಿರ ಕರ್ಕೊಂಡು ಇವ ನಾರವ ಎನ್ನದೆ ಇವ ನಮ್ಮವ ಎನ್ನುತ್ತಾ ಅವ್ರನ್ನೆಲ್ಲ ಅಪ್ಪುಗೊಳ್ತಾರೆ. ಆ ಅಪ್ಪುಗೊಳ್ಳುವಂಥ ಉದಾತ್ತ ಮನಸ್ಸು ಬಸವಣ್ಣನಲ್ಲಿಗುತ್ತೆ. ಹಾಗಾಗಿ ಆ ಒಂದು ವೈದಿಕ ಧರ್ಮವನ್ನು ಧಿಕ್ಕರಿಸಿ ಅದರಲ್ಲಿ ಇರ್ತಕ್ಕಂಥ ಮೂಢ ನೀವ್ಯಾವ ಬೇಡ, ಮಾನವ ಧರ್ಮ ಒಂದೇ, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯೋಕ್ಕೋಸ್ಕರನೇ ಈ ಒಂದು ಧರ್ಮ ಸ್ಥಾಪನೆ ಮಾಡ್ತಾರೆ. ಇದೇನಂದರೆ ಮನುಷ್ಯನನ್ನು ಮನುಷ್ಯನಾಗಿ ನೋಡ್ರಿ, ಅವರಲ್ಲಿ ಅರಿತಾ ಇರುವಂಥ ರಕ್ತವೂ ಒಂದೇ, ನಮ್ಮಲ್ಲಿ ಅರಿತಾ ಇರುವ ರಕ್ತ ಒಂದೇ, ಈಗಿರ್ಬೇಕಾದ್ರೆ ನಾವು ಯಾಕೆ ಭೇದ ಭಾವ ಮಾಡಬೇಕು ಅಂಥೇಳಿ ಎಲ್ಲರಿಗೂ ಸಮಾನತೆ ತರೋಗೋಸ್ಕರ ಆ ಒಂದು ಇಷ್ಟಲಿಂಗವನ್ನು ಪರಿಕಲ್ಪನೆಯನ್ನು ಅವರು ವೈಜ್ಞಾನಿಕ ರೀತಿಯಿಂದ ವೈಚಾರಿಕವಾಗಿ ತನ್ನನ್ನೇ ತಾನು ಗುರುತಿಸಿಕೊಳ್ಳುವಂಥ ಇಷ್ಟಲಿಂಗ ಅಂತಕ್ಕದ್ದು ಒಂದು ಸಮಷ್ಟಿ ಪ್ರಜ್ಞೆ, ಸಮಷ್ಟಿ ಭಾವ. ಇಷ್ಟಲಿಂಗ ಅದೇ ದೇವರಲ್ಲ, ಅದು ಒಂದು ಧ್ಯಾನದ ವಸ್ತು.
ಆ ಧ್ಯಾನದ ಮುಖಾಂತರ ತನ್ನನ್ನು ತಾನು ವಿಕಾಸಗೊಳಿಸುವಂಥ ಒಂದು ಸಾಧನೆ, ಮಹತ್ತರವಾದ ಸಾಧನೆ. ಮನಸ್ಸನ್ನು ಮಹಾದೇವನನ್ನಾಗಿ ಮಾಡುವ, ಮಹಾಲಿಂಗವನ್ನನ್ನಾಗಿ ಮಾಡುವಂಥ ಒಂದು ಅದ್ಭುತವಾದ ಧ್ಯಾನದ ವಸ್ತು. ಅಷ್ಟೇ, ಈಗ ಮೂಲತಃ ನಾವು ತಿಳ್ಕೊಳ್ಳೋದಾದ್ರೆ ಈ ವೈದಿಕ ಧರ್ಮಕ್ಕೂ ಮತ್ತು ಅಪ್ಪ ಬಸವಣ್ಣನವರ ಲಿಂಗವಂತ ಧರ್ಮಕ್ಕೂ ಏನು ವ್ಯತ್ಯಾಸಗಳಿವೆ? ಬಹಳಷ್ಟು ವ್ಯತ್ಯಾಸ ಇದೆ. ಈ ನಾನು ಇದಕ್ಕಿಂತ ಪೂರ್ವದಲ್ಲಿ ಬಸವಣ್ಣರದೊಂದು ವಚನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಲವೊಂದು ಇಲ್ಲಿ ಕಠೋರವಾದ ಶಬ್ದಗಳನ್ನು ಬಳಸ್ತಾರೆ ಎಲ್ಲ ಇದಕ್ಕೆ, ಯಾಕಂದರೆ ಅವರು ಯಾವ ವ್ಯಕ್ತಿಗಳನ್ನು ನಿಲ್ಸಕ್ಕೆ ಹೋಗಲ್ಲ. ಅವರ ನಿಲುವುಗಳನ್ನು, ಅವರ ಅವೈಚಾರಿಕ ಅವೈಜ್ಞಾನಿಕವಾದಂಥ ವಿಚಾರಗಳನ್ನು ಅವ್ರನ್ನ ಸಾರ ಸಗಟಾಗಿ ತಳ್ಳಾಕ್ತಾರೆ. ಅಂದರೆ ಆ ದಿನದ ವ್ಯವಸ್ಥೆಗಳು ಅಷ್ಟೊಂದು ಹದಗೆಟ್ಟಿತ್ತು. ಆ ಕಾರಣಕ್ಕಾಗಿ ಆ ರೀತಿಯ ನುಡಿಗಳನ್ನು ಆಡ್ಬೇಕಾಯ್ತು. ಆ ಸಂದರ್ಭ ಆಗಿತ್ತು. ಆ ಸಂದರ್ಭ ಆಗಿದ್ದ ಕಾರಣ ಅವ್ರು ಹೇಳ್ತಾರೆ, ನಾವು ಇಲ್ಲಿ ಒಂದು ಕಡೆ ನಾವು ಈಗಿನ ಕಾಲದಲ್ಲೂ ನಾವು ಶರಣರ ವಚನಗಳನ್ನು ಆಧಾರ ಇಟ್ಕೊಂಡು ಅವ್ರು ಹೇಳ್ತಿರ್ತೀವಿ. ಅವು ಕೆಲವರಿಗೆ ಏನಂತ ಟೀಕೆ ಅನಿಸುತ್ತೆ, ಅದು ಟೀಕೆ ಅಲ್ಲ, ಅದು ಬುದ್ಧಿ ಮಾತು. ಒಂದು ಕಡೆ ಹೇಳ್ತಾರೆ ಬಸವಣ್ಣರು, ತಂದೆ ಮಕ್ಕಳಿಗೆ ಬುದ್ಧಿಯ ಹೇಳುವಲ್ಲಿ ತಪ್ಪಿಗೆ ಮುನಿಯನಲ್ಲದೆ ಪ್ರಾಣಕ್ಕೆ ಮುನಿಯ. ಅಂದರೆ ತಂದೆ ಮಕ್ಕಳಿಗೆ ಬುದ್ಧಿ ಹೇಳ್ಬೇಕಂದ್ರೆ ಸಹಜವಾಗಿ ಬುದ್ಧಿ ಹೇಳ್ತಾನೆ. ಅವನು ಒಂದು ತಪ್ಪಿಗಾಗಿ ಬುದ್ಧಿ ಹೇಳ್ತಾನೆ ವಿನಯ, ಅವನು ಪ್ರಾಣಕ್ಕೆ ಸಿಟ್ಟಿಗೆದ್ದಳಂಗಿಲ್ಲ, ಅವರ ಆತ್ಮಕ್ಕೆ ಕೇಡನ್ನು ಬಯಸೋದಲ್ಲ. ಅದೇ ರೀತಿ ಲಿಂಗವಂತನು ಅವಗುಣಕ್ಕೆ ಮುನಿಯವನಲ್ಲದೆ ಲಾಂಛನಕ್ಕೆ ಮುನಿಯ. ಅಂದರೆ ಅವನ ನಡೆನುಡಿ, ಕೆಟ್ಟ ನಡೆನುಡಿಗೆ ಸಿಟ್ಟು ಬರ್ತಾರೆ ಹೊರತಾಗಿ ಅವನನ್ನು ಹಾಕಿಕೊಂಡಿರುವಂಥ ಲಾಂಛನಕ್ಕಾಗಲಿ, ಲಿಂಗದಕ್ಕಾಗಲಿ, ರುದ್ರಾಕ್ಷಿಯಾಗಲಿ, ಆ ಒಂದು ವಿಭೂತಿಯಾಗಲಿ, ಅವನು ಬಯ್ಯೋದಿಲ್ಲ ಬಸವಣ್ಣನವರು. ಯಾಕಂದರೆ ಆ ಲಾಂಛನಕ್ಕೆ ತಕ್ಕ ಭಾಷೆಯ ನಡೆನುಡಿ ಆಚಾರ ಇಲ್ಲಪ್ಪ ಅಂದರೆ ಅಲ್ಲಿ ಅವರು ಶರಣರು ಅವ್ರನ್ನ ಬೈತಾರೆ. ಅದು ಆ ಒಂದು ಬೈಯುವಿಕೆ ಅಂದರೆ ಅದು ತಿಳುವಳಿಕೆ ಮಾತು. ಅವ್ರನ್ನ ಸರಿ ಲಿಂಗ ಕಟ್ಟಿದ ಮೇಲೆ ಸರಿಯಾದ ದಾರಿಯಲ್ಲಿ ಲಿಂಗದ ಆಚರಣೆಗಳನ್ನು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನೀವು ನಡೀರಿ ಅಂತ. ಈಗ ಒಂದು ನಾವು ಉದಾಹರಣೆ ಹೇಳಬೇಕಂದ್ರೆ, ಒಬ್ಬ ಹೆಣ್ಮಗಳು, ನಮ್ಮ ಮಗಳು ಒಂದು ಗಂಡ ಮನೆಗೆ ಕೊಟ್ಟಿರ್ತೀವಿ, ಆ ಒಂದು ಗಂಡನ ಮನೆಯಲ್ಲಿ ಸರಿಯಾಗಿ ಆ ಮಗಳು ನಡೆದೇ ಹೋದರೆ ತಂದೆ ತಾಯಿಯಾದವರು ಅವಳಿಗೆ ಬುದ್ಧಿ ಹೇಳಿ ಹಿಂಗಲ್ಲಮ್ಮ ಹೊಂದ್ಕೊಂಡು ಹೋಗ್ಬೇಕು ಗಂಡನ ಜೊತೆ, ಹಂಗೆ ಮಾಡಬಾರ್ದು ಅಂತೇಳಿ ಅವಳಿಗೆ ತಿಳುವಳಿಕೆ ಹೇಳೋ ಮುಖಾಂತರ ಒಂದು ಸರಿ ದಾರಿಯನ್ನು ತಂದು ಅವರ ಬದುಕನ್ನು ಒಂದು ಗಟ್ಟಿಗೊಳಿಸ್ತೀವಿ. ಅದರಂತೆ ಇಲ್ಲಿ ಸಹ ಲಿಂಗವನ್ನು ಕಟ್ಟಿದ ಮೇಲೆ ಆ ಲಿಂಗಕ್ಕೆ ತಕ್ಕ ಹಾಗೆ ಆಚರಣೆಗಳು ಇರಬೇಕು. ಸುಮ್ಮನೆ ಕಾಟಚಾರಕ ಕಟ್ಕೊಳ್ಳೋದಲ್ಲ, ಅದು ನಮ್ಮ ಅರಿವಿನ ಕುರುವು. ಆ ಅರಿವನ್ನು ಮರೆತು ಸುಮ್ಮನೆ ನಾವು ಲಾಂಛನಧಾರಿಗಳಾಗಿ ಬದುಕಿದರೆ ಅದು ಅರ್ಥ ಇಲ್ಲ ಅನ್ನುವಂಥ ಮಾತನ್ನು ಬಸವಣ್ಣನವರು ಹೇಳ್ತಾರೆ. ಅದಕ್ಕಾಗಿ ನಾವು ಕೂಡ ಇಲ್ಲಿ ಹೇಳ್ಬೇಕಂತಂದರೆ ಯಾರೇ ಒಂದು ಒಬ್ಬರಿಗೆ ಹೇಳುವಂಥದ್ದಲ್ಲ, ಇಷ್ಟ ಲಿಂಗವನ್ನು ಆಯ್ತ ಮಾಡಿಕೊಂಡವರು ಅವ್ರಿಗೆ ಹೇಳ್ತೀನಿ. ಇನ್ನು ಬೇರೆ ಬೇರೆ ಧರ್ಮೀಯ ಅವರವ್ರ ಸಂಸ್ಕೃತಿಯ ಆಚಾರ ವಿಚಾರಗಳು ಅವ್ರು ಮಾಡ್ಕೊಳ್ಳಿ, ನಾನು ಅವ್ರಿಗೆ ನಿಂದನೆ ಮಾಡಲ್ಲ. ಅಂದ ಕೂಡ ನಮ್ಮನ್ನು ದಿಕ್ಕು ತಪ್ಪಿಸಿದ ಒಂದು ವರ್ಗ ಇದೆಯಲ್ಲ, ಆ ದಿಕ್ಕು ತಪ್ಪಿಸಿದ ವರ್ಗದಿಂದಾಗಿ ಆ ಒಂದು ಆಚರಣೆಯನ್ನು ತಪ್ಪಿದ್ದಾರೆ ಅಂತ ಕೂಡ ನಾನು. ಈಗ ಆಚರಣೆ ಬಗ್ಗೆ ಮಾತಾಡ್ತಾ ಇದೀವಿ ಮೊರೆ, ಆದರೆ ಮೂಲತಃ ನಾವು ನೋಡೋದಾಯ್ತು ಅಂದರೆ ಜನರು ಯಾಕೆ ಈ ಮೂಢನಂಬಿಕೆಗಳನ್ನು ಅಷ್ಟೊಂದು ನಂಬಕ್ಕೆ ಪ್ರಾರಂಭಿಸಿದ್ರು, ಇದಕ್ಕೆ ಮೂಲ ಏನು? ಆ ಮೂಢನಂಬಿಕೆಗಳನ್ನು ಈಗ ಅವ್ರನ್ನ ಇರುವಂಥ ಧರ್ಮದ ಆಚರಣೆಗಳನ್ನು, ನೈಜ ಆಚರಣೆಗಳನ್ನು ಮರೆಮಾಚಿ ಮೌಢ್ಯತೆಯನ್ನು ತುಂಬಿಡ್ತಾರೆ. ವೇದ, ಆಗಮ, ಪುರಾಣ, ಶಾಸ್ತ್ರ ಅಂತ ಹೇಳಿ ಅವೆಲ್ಲವನ್ನು ಅವೆಲ್ಲ ತುಂಬಿ ಅದರಲ್ಲೇ ಅದೇ ಸತ್ಯ ಅನ್ನುವಂಥ ಮಟ್ಟಿಗೆ ನಂಬಿಸಿಬಿಡ್ತಾರೆ. ಹಂಗಾಗಿ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ. ಅಂದರೆ ಅದ್ರ ಮೇಲೆ ಅವಲಂಬಿತರಾಗಿ, ಶಾಸ್ತ್ರದ ಮೇಲೆ, ಈ ಶುಭ ಅಶುಭ, ಇದು ಒಳ್ಳೆಯದು ಕೆಟ್ಟು, ಇದು ಎಮ್ಗಂಡ ಕಾಲ ನನ್ಗಂಡು, ಈ ಕಾಲ ಈ ಥರ ಹೋಗಿ ಜನಗಳು ಏನಾಗ್ತಾ ಇದ್ದಾರೆ, ಅವ್ರಿಗೆ ಮಿಸ್ಗೈಡ್ ಮಾಡೋದ್ರಿಂದ ಏನಾಗ್ತೈತೆ, ಜನ ಆದೆ ತಪ್ತಾರೆ. ಆದರೆ ನಮ್ಮ ಶರಣರು ವೇದ, ಆಗಮ, ಪುರಾಣ, ಶಾಸ್ತ್ರಗಳನ್ನು ಸಾರ ಸಗಟಾಗಿ ಧಿಕ್ಕರಿಸ್ತಾರೆ, ಅದರಲ್ಲಿ ಏನು ಇಲ್ಲ. ಈಗ ಯಾವ್ಯಾವ ಶರಣರು ಈ ವೇದ, ಶಾಸ್ತ್ರ, ಆಗಮನ ಇವುಗಳನ್ನ ಧಿಕ್ಕರಿಸಿದಂತಹ ಶರಣರು ಯಾರು ಅಂದ್ರೆ, ಎಲ್ಲಾ ಶರಣರು ಧಿಕ್ಕರಿಸಿದ್ರು. ಕೆಲವೊಂದಷ್ಟು ಶರಣರುಗಳ ವಚನಗಳನ್ನ ನಾವು ನೋಡೋದಾಯ್ತು ಅಂದ್ರೆ, ಯಾವ್ಯಾವ ಶರಣರು ಯಾವ ರೀತಿ ತಮ್ಮ ವಚನಗಳ ಮುಖಾಂತರ ಇವುಗಳನ್ನ ಧಿಕ್ಕರಿಸಿದ್ದಾರೆ? ಬಸವಣ್ಣನವರು ಈಗ ಧಿಕ್ಕರಿಸಿದ್ದಾರೆ, ಚನ್ನಬಸವಣ್ಣನವರು ಧಿಕ್ಕರಿಸಿದ್ದಾರೆ, ಅಲ್ಲಮ್ಮ ಪರ್ವಗಳು ಹೇಳಾರೆ, ಆಮೇಲೆ ವಚನಗಾರ್ತಿಯರನ್ನು ಪ್ರಶ್ನೆ ಮಾಡ್ತಾರೆ. ಬಸವಣ್ಣನವರು ಅಂತಾರೆ, ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳ ನಿಕ್ಕುವೆ, ತರ್ಕದ ಬೆನ್ನ ಭಾರ ನೆತ್ತುವೆ, ಆಗಮದ ಮೂಗ ಕೊಯ್ಯುವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ ಅಂತ ಹೇಳ್ತಾರೆ. ಎಂಥ ಮನಸ್ಸು, ಅದ್ಭುತ ವಿಚಾರ. ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂಥ ಬಸವಣ್ಣ ಒಬ್ಬ ಮಾದಾರ ಚೆನ್ನಯ್ಯನ ಮಗ ಅನ್ಬೇಕಾದ್ರೆ ಆತ ಎಷ್ಟು ವಿಶಾಲ ಹೃದಯ ವೈಶಾಲ್ಯತೆಯನ್ನು ಹೊಂದಿರ್ಬೋದು ಬಸವಣ್ಣ ಅಂದ್ ಕೂಡ ನಾವಿಲ್ಲಿ ಅರ್ಥ ಆಗ್ತೈತೆ. ಹಂಗಾಗಿ ವೇದ ಅವೆಲ್ಲ ಎಲ್ಲ ಸುಳ್ಳು, ಅವೆಲ್ಲ ವೇದ.
ವೇದ ಅಂತಂದು ಒಂದ್ ಕಡೆ ಸರ್ವಜ್ಞ ವಚನ ಹೇಳ್ತಾನೆ, ವೇದವೇ ಇರಿದೆಂದು ವಾದವೇಕೆ ಮಾಡುವರಿ, ವೇದದಲ್ಲಿ ಏನು ಅರಿದಿವುದು, ಅನುಭಾವಿಗಳ ವೇದವೇ ವೇದ ಸರ್ವಜ್ಞ ಅಂತಾನೆ. ವೇದ ಅಂತಂದ್ರೆ ತಿಳಿ, ಯಾವುದು ತಿಳಿ, ನಿನ್ನನ್ನು ನೀ ತಿಳಿ. ನಿನ್ನನ್ನು ನೀ ತಿಳ್ಕೊಳ್ದಿದೆ ಬರೀ ಕೇವಲ ವೇದಗಳನ್ನು ಓದಿ ಶಾಸ್ತ್ರವನ್ನು ಓದಿ ಅದರ ಮೇಲೆ ಅವಲಂಬಿತವಾಗಿ ನೀ ಬದುಕೋದಾದರೆ ಅದು ನಿನ್ನ ಬದುಕು ಬಂಧನದಲ್ಲಿದೆ ಇವರಿಸ್ತಾ, ಅದರಿಂದ ನಿನಗೆ ಮುಕ್ತಿ ಸಿಗಲ್ಲ. ನೀನು ಎಷ್ಟು ಸತ್ಯ ಹೇಳ್ತಿದ್ದೋ ಆ ಸತ್ಯ ಹೇಳೋದ್ರಿಂದ ನಿನಗೆ ಮುಕ್ತಿ. ಇದು ಸುಳ್ಳು ಹೇಳ್ಕೊಂತ ಹೋದ್ರೆ, ಯಾಕಂದ್ರೆ ಇದರಲ್ಲೆಲ್ಲ ಉಸಿ ಇದೆ ಇದು, ಯಾಕಂದ್ರೆ ಅನುಭವಕ್ಕೆ ಬರಲಾರ್ದಿದ್ದು. ಹಾಗಾಗಿ ಇದನ್ನು ಬೇಡ ಅಂತಾರೆ. ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ, ವೇದವನ್ನು ಓದಿದಡೇನು, ಶಾಸ್ತ್ರವ ಕೇಳಿದಡೇನು, ಜಪವ ಮಾಡಿದಡೇನು, ತಪವ ಮಾಡಿದಡೇನಯ್ಯ, ಏನು ಮಾಡಿದಡೇನು, ನಮ್ಮ ಕೂಡಲ ಸಂಗಯ್ಯನ ಮನ ಮುಟ್ಟದನ್ನಕ್ಕ ಅಂತ ಅನ್ಕೊ. ಕೂಡಲ ಸಂಗಯ್ಯನ ಮನ ಮುಟ್ಟದನ್ನಕ್ಕ ಸಮಾಜಕ್ಕೆ ಒಳ್ಳೆಯದಾಗಲಿದ್ದರ ತೊಗೊಂಡು ಓದಿ ಏನು ಮಾಡ್ತೀವಿ, ಸಮಾಜಕ್ಕೆ ಅರಿವು ಮೂಡಿಸ್ಬೇಕು ನಾವು. ಇವತ್ತಿಗೂ ಬೇಕಾಯ್ತಂದ್ರೆ ಅದು ಕಾಯಕ ಅಲ್ಲ, ಅದು ಅದನ್ನು ಕಾಯಕಾಗಿ ಅವ್ರು ಮಾಡ್ಕೊಂಡಿದ್ದಾರೆ. ಆದರೆ ನಿಜವಾಗ್ಲು ಹೇಳ್ಬೇಕಂದ್ರೆ ಶರಣರು ಸತ್ಯ ಶುದ್ಧ ಕಾಯಕ ಮಾಡಿ ಅದರ ಬಂದ ಆದಾಯದಲ್ಲಿ ಜಂಗಮಕ್ಕೆ ದಾಸವ. ಜಂಗಮ ಅಂತಂತಂದರೆ ಯಾವುದೇ ಒಂದು ಜಾತಿ ಅಲ್ಲ, ಅಲ್ಲ ಅಲ್ಲ, ಜಂಗಮ ಅಂದರೆ ಸಮಾಜ, ಹಸಿದ ಜೀವಿಗಳು, ಶ್ರಮಿಕ ಜೀವಿಗಳು, ಅಂಥವ್ರಿಗೆ ಆ ಧನವನ್ನು ಸತ್ಪಾತ್ರಕ್ಕೆ ಸಲ್ಲಿಸುವಂಥ ಒಂದು ಕಾರ್ಯವನ್ನು ನೀವು ಮಾಡಿರಿ. ಇದು ಕೂಡಲ ಸಂಗಮಗೆ ಒಲಿಸಿಕೊಳ್ಳುವಂಥ ಒಂದು ಜ್ಞಾನ. ಅದನ್ನು ಬಿಟ್ಟು ನೀವು ಇದರಲ್ಲಿ ವೇದದಿಂದ ನಾನು ಬದುಕ್ತೀನಿ, ಶಾಸ್ತ್ರ ಓದಿ ಬದುಕ್ತೀನಿ ಅಂದ್ರೆ ಇವೆಲ್ಲ ಉಸಿ, ಇವು ಸಮಾಜಕ್ಕೆ ಮಾರಕ ಅಂತಾನು ಹೇಳ್ತಾರೆ. ಅಮ್ಮರೆ, ಈಗ ನಮ್ಮ ಜನ ಶಾಸ್ತ್ರ ಜ್ಯೋತಿಷ್ಯ ಇವುಗಳನ್ನ ನಂಬ್ತಾರಲ್ಲ, ಯಾಕೆ? ಶಾಸ್ತ್ರ ಅಂತಂದ್ರೆ ಆ ರೀತಿ ಭಯ ಹೋಗಿಸ್ಬಿಟ್ಟಿದ್ದಾರೆ ಈ ಜ್ಯೋತಿಷಿಗಾರೆ. ನೀವು ಮನೆ ದೇವರಿಗೆ ಹೋಗಿಲ್ಲ, ಅದಕ್ಕೆ ನಿಮ್ಗೆ ಹೀಗಾಗಿದೆ. ನೀವು ಸರಿಯಾಗಿ ಪೂಜೆ ಮಾಡ್ತಲ್ಲ, ಅದಕ್ಕೆ ಹೀಗಾಗಿದೆ. ನಿಮ್ಮ ಮನೇಲಿ ವಾಸ್ತು ಸರಿಗಿಲ್ಲ, ಏನೋ ಒಂದು ಅವರು ತಲೆಯಲ್ಲಿ ಹುಳ ಬಿಟ್ಬಿಡೋದು. ಹುಳ ಬಿಟ್ಟ ತಕ್ಷಣ ಅವರು ಅದು ಅನುಮಾನಕ್ಕೆ ಇದಾಗುತ್ತೆ. ಅದಕ್ಕಾಕೆ ಮಾತಾಡ್ತೇವೆ, ಓದಿ ಓದಿ ವೇದ ವಾದಕ್ಕೆ ಕಿತ್ತು, ಕೇಳಿ ಕೇಳಿ ಶಾಸ್ತ್ರ ಸಂದೇಹಕ್ಕೆ ಕಿತ್ತು ಅಂತ. ಅಂದರೆ ಶಾಸ್ತ್ರ ಕೇಳಿ ಕೇಳಿ ಅನ್ನೋದು ಬರೀ ಅನುಮಾನ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಅನುಮಾನವೇ ಒಂದೊಂದು ಸಲ ಅದೇ ನಿಜ ಆಗಿಬಿಡ್ತೈತೆ. ಹೌದು, ಅವ್ರು ಹೇಳಿದ್ರು ನೋಡೋದು. ಯಾಕಂದರೆ ಇಲ್ಲಿ ನಾವು ಏನು ಸಂಕಲ್ಪ ಮಾಡ್ಕೊಂತೀವಿ ಅದು ನಿಜ ಆಗುತ್ತೆ. ನಮ್ಮ ಸಂಕಲ್ಪಗಳು ಬೇರೆ ಆಗಬೇಕು, ಯಾಕಂದ್ರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು. ನಮ್ಮ ಮನಸ್ಸು ಭಾವಶುದ್ಧಿ ಇತ್ತಪ್ಪ ಅಂದ್ರೆ ನಾವು ಯಾವ ಸಮಯದಲ್ಲಿ ಏನು ಕೆಲಸ ಮಾಡಿದ್ರು ಅದು ಯಶಸ್ವಿ ಆಗುತ್ತೆ. ಶರಣರು ಇದು ಹೇಳಿದ್ದು. ಇದನ್ನ ಬಿಟ್ಟು ನೀವು ಅದಕ್ಕಾಗಿ ಸಮಯ ಇದೆ, ಶಾಸ್ತ್ರಕ್ಕೆ ಸಮಯ ಇಡ್ತಾರೆ. ವೇದಕ್ಕೇನೈತೆ, ವೇದ ಪ್ರಾಣಿ ವಧೆ ಹೇಳ್ತಾ ಇದೆ, ಪ್ರಾಣಿಗಳನ್ನು ವಧೆ ಮಾಡಂತ ಹೇಳ್ತಾ ಇದೆ. ನಮ್ಮ ಒಂದು ಶರಣ ಸಂಸ್ಕೃತಿಯಲ್ಲಿ, ಶರಣ ಧರ್ಮದಲ್ಲಿ ಹಿಂಸೆಯನ್ನು ವಿರೋಧಿಸುತ್ತೆ. ಅಹಿಂಸಾವಾದಿಗಳು ನಮ್ಮ ಶರಣರು. ಸಕಲ ಜೀವಾತ್ಮರಿಗೂ ಲೇಸ ಬಯಸನ್ವ. ವಿಷಯ ಈಗಿರ್ಬೇಕಾದ್ರೆ ನಾವು ವೇದಶಾಸ್ತ್ರಗಳನ್ನು ಓದಿ ಏನು ಮಾಡಬೇಕು? ಕೆಲವರು ಹೇಳ್ತಾರೆ, ಈ ಒಂದು ವಚನ ಸಾಹಿತ್ಯವನ್ನು ಓದಿದ ಮೇಲೆ ಬೇರೆ ಯಾವ ಸಾಹಿತ್ಯವನ್ನು ಓದೋಕ್ಕೂ ಮನಸ್ಸು ಬರೋಲ್ಲ. ಯಾಕಂದ್ರೆ ನಾವು ಏನನ್ನು ಏನು ಓದಿದೇನು ಫಲ ಅನ್ನೋದ, ಲಿಂಗ ಓದಿ ಲಿಂಗವನ್ನು ಅರಿತ ಬಳಕ ಮತ್ತನ ಅರಿದಡೆ ಫಲವೇನು ಅಂತ ಬಸವಣ್ಣರು ಹೇಳ್ತಾರೆ, ಶರಣರು ಹೇಳ್ತಾರೆ. ಹಂಗಾಗಿ ಲಿಂಗವನ್ನು ಅರಿದಡ ಅಂದ್ರೆ ಏನು, ನಮ್ಮನ್ನು ನಾವು ಅರಿತದ ಮೇಲೆ ಬೇರೆ ಯಾಕೆ ಓದಬೇಕು? ನಮ್ಮ ಅರಿವನ್ನು ನಾವು ಸಾಕ್ಷಾತ್ಕಾರ ಮಾಡ್ಕೊಂಡು ಬೇರೊಬ್ಬರದ್ದು ಯಾಕೆ ಕೇಳಬೇಕು ಅನ್ನೋ ಮನಸ್ಥಿತಿ ಆ ಲಿಂಗ ಸಾಧಕ ತಾಳ್ತಾನೆ. ಹಿಂಗಾಗಿ ಬೇರೆಯವ್ರ ಕಡೆ ಗಮನ ಕೊಡೋಂಗಿಲ್ಲ, ತನ್ನ ಅರಿವಿನಲ್ಲಿ ಮಾತ್ರ ಗಮನ ಕೊಟ್ಟಂತ ಆ ಅರಿವನ್ನು ಜಾರಿಗೆ ತಂದ್ಕೊಂತ ಆಚರಣೆ ಮಾಡ್ಕೊತ ತನ್ನ ಹಾದಿಯಲ್ಲಿ ತಾನು ನಡೀತಾನೆ. ಈಗ ತಾವು ಹೇಳ್ತಾ ಇದ್ರೆ ಅಮ್ಮರೆ, ಜ್ಯೋತಿಷಿಗಳು ಮತ್ತು ಇನ್ನಿತರ ಪಟ್ಟಭದ್ರ ಇತಿಹಾಸಕ್ಕೆ ವ್ಯಕ್ತಿಗಳು ಜನರನ್ನ ಗೊಂದಲಕ್ಕೆ ಈಡ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಜನರ ಗೊಂದಲಕ್ಕೆ ಅಥವಾ ಜನರ ಸಮಸ್ಯೆಗಳಿಗೆ ನಮ್ಮ ವಚನ ಸಾಹಿತ್ಯದಲ್ಲಿ ಪರಿಹಾರ ಉಂಟೆ? ದಯವಿಟ್ಟು ಯಾವ್ದಾದ್ರು ವಚನಗಳ ಮೂಲಕ ನಮ್ಮ ವೀಕ್ಷಕರಿಗೆ ತಿಳಿಸಿ. ಖಂಡಿತ, ಕರೆಕ್ಟ್. ನಾವು ಈ ವಚನಗಳಿಗೆ ಸಾಕಷ್ಟು ಸಮಸ್ಯೆಗಳಿವೆ, ಸಮಸ್ಯೆಗಳಿಗೆ ಪರಿಹಾರ ಇದೆ. ನಿಮ್ಮ ಅವ್ರ ಪ್ರಶ್ನೆಗಳು ಕೇಳ್ತಕ್ಕಂತ ಪ್ರಶ್ನೆಗಳಿಗೆ ಉತ್ತರ ಇದೆ. ಯಾಕಂದ್ರೆ ಶರಣರು ಹೇಳ್ತಾರ, ಬಾರದು ಬಪ್ಪದು, ಬಪ್ಪದು ತಪ್ಪದು. ಹೌದಲ್ಲ, ನಮ್ಮ ಜೀವನದಲ್ಲಿ ಏನು ಬರಬೇಕು ಅದೇ ಆಗುತ್ತೆ. ನಾವು ಅಂದ್ಕೊಂಡಂತೆ ನಮ್ಮ ಜೀವನ ಇಲ್ಲ, ಅದನ್ನು ಒಪ್ಕೋಬೇಕು. ಆಗುವಂಥ ಸತ್ಯವನ್ನು ಒಪ್ಪಿಕೊ, ಅದೇ ಅದು ಈಗ ಯಾಕಾಯ್ತು, ಆಗಾಕಾಯ್ತು ಅಂತಂದರೆ ಅದು ಆಗಬೇಕಾಗಿತ್ತು, ಅದು ಆಗಿದೆ. ಇದನ್ನು ನಾವು ಗಟ್ಟಿತನದಿಂದ ಮನಪೂರ್ವಕವಾಗಿ ಒಪ್ಪಿದ್ರಪ್ಪ ನಮ್ಮ ಜೀವನ ಪರಿಪೂರ್ಣ ಅನಿಸುತ್ತೆ. ಅದು ಏನಾಗಬೇಕು ಅದೇ ಆಗುತ್ತೆ. ಅದನ್ನು ನಾವು ಬದಲಾಕ್ಸ ಸಾಧ್ಯ ಇಲ್ಲ. ಈ ಪೂಜೆ ಮಾಡಿರಿ,
ನೀವು ಬದಲಾವಣೆ ಆಗುತ್ತೆ, ಆ ಪೂಜೆ ಮಾಡ್ರಿ ಅಂತೇಳಿ ಅವ್ರನ್ನ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಿ ಅವ್ರನ್ನ ಹೇಳ್ತಾರೆ, ಆ ಮಾನಸಿಕ ಮನಸ್ಸನ್ನು ಗಟ್ಟಿಗೊಳ್ಳುವಂಥ ಮನಸ್ಸನ್ನು ದುರ್ಬಲಗೊಳಿಸಿ ಅವ್ರನ್ನ ಏನು ಮಾಡ್ತಾರೆ, ಮತ್ತಷ್ಟು ಮನರೋಗಿಗಳನ್ನು ಮಾಡ್ತಾರೆ. ಇದು ನಮ್ಮ ಸಮಾಜದ ದೊಡ್ಡ ದುರಂತ. ಅದರಲ್ಲಿ ನಮ್ಮ ಮಹಿಳೆಯರು ಹೆಚ್ಚು ಮೌಢ್ಯತೆಗೆ ಒಳಗಾಗ್ತಿರೋದು ಭಾಳ ದೊಡ್ಡ ಒಂದು ನೋವು ಅನಿಸುತ್ತೆ. ಯಾಕಂದರೆ ಎಲ್ಲದಕ್ಕೂ ಮೂಲ ಕಾರಣ ನಮ್ಮ ಮನಸ್ಸು. ನಮ್ಮ ಮನಸ್ಥಿತಿಯನ್ನು ನೋಡಿಕೊಂಡು ಆ ಮನಸ್ಸನ್ನು ಗಟ್ಟಿಗೊಳಿಸುವ ಮುಖಾಂತರ ಯಾವುದನ್ನು ನಂಬಬೇಕು, ಯಾವುದನ್ನು ಬಿಡಬೇಕು, ನಮಗೆ ನಾವೇ ವಿಮರ್ಶೆ ಮಾಡ್ಕೋಬೇಕು. ಆ ರೀತಿ ವಿಮರ್ಶೆ ಮಾಡ್ಕೊಳ್ಳೋದೇ ನಮ್ಮ ಬುದ್ಧಿಯನ್ನು ಬೇರೆಯವ್ರ ಕೈಯಾಗ ಕೊಟ್ಟು ಅವ್ರು ಹೇಳ್ದಂಗೆ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಸಮಯ, ಆರೋಗ್ಯ, ಹಣ ಎಲ್ಲವೂ ಕಳ್ಕೊತೀವಿ ನಾವು. ನನ್ನ ಅನುಭವ ಇದಕ್ಕಿಂತ ಪೂರ್ವದಲ್ಲಿ ವಚನ ಸಾಹಿತ್ಯವನ್ನು ನಾನು ಅಷ್ಟೊಂದು ಅಧ್ಯಯನ ಮಾಡೋಪರ ನಾನು ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದೆ. ಅದರಲ್ಲಿ ಎಲ್ಲ ನೋಡಿನಿ, ಅದರಲ್ಲಿ ಏನು ಒಳಿತ ಕಂಡಿಲ್ಲ. ಆರು ಮೂರಾಗಿಲ್ಲ, ಮೂರು ಆರಾಗಿಲ್ಲ. ಹೆಂಗಿದ್ದಿದ್ದೆ ಹಂಗಿದೆ. ಎಲ್ಲ ಥರನೂ ಮಾಡಿ ಅನುಭವಿಸಿ ನೋಡಿ ಆ ಒಂದು ಇದು ಮಾಡೋದಕ್ಕೆ ವಚನ ಸಾಹಿತ್ಯನ ಯಾವಾಗ ಓದಿದೆ ನೋಡು, ಇವೆಲ್ಲ ಸುಳ್ಳು. ಇದು ನನ್ನ ಸ್ವಂತ ಅನುಭವಕ್ಕೆ ಬಂದಮೇಲೆ ಇದನ್ನು ಜನಕ್ಕೆ ಹೇಳಲೇಬೇಕು, ಜನರಿಗೆ ಗೊತ್ತಾಗಬೇಕು. ನಮ್ಮ ಶರಣರ ವಚನಗಳನ್ನು ಓದಿ ತಿಳ್ಕೊಂಡು ನೀವು ಆಚರಣೆ ತರಿ, ನಿಮ್ಮ ಬದುಕು ಸರಳ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ಒಂದು ವಿಷಯವನ್ನು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೆ. ಅಮರ, ಈಗ ತಾವು ಕೂಡ ಹೇಳ್ತಾ ಇದ್ರಿ ಹಿಂದೆ ತಾವು ಕೂಡ ಈ ರೀತಿ ಆಚರಣೆ ಮಾಡ್ತಾ ಇದ್ರಿ ಅಂತ. ಆದ್ರೆ ಕಾಲಕ್ರಮೇಣ ನಿಮಗೆ ಗೊತ್ತಾಯ್ತು ತಾವು ಪರಿವರ್ತನೆಗೊಂಡ್ರಿ ಮತ್ತು ಈ ದಿವಸ ಅದ್ಭುತವಾಗಿ ನಿರ್ವಚನಗಳನ್ನ ಮಾಡ್ತಾ ನಮ್ಮೆಲ್ಲರಿಗೂ ಸ್ಫೂರ್ತಿ ಆಗಿದ್ದೀರಾ ತಾವು. ಅಮರ, ಈಗ ಮಹಿಳೆಯರು, ಮಹಿಳೆ ಅಂತಂದ್ರೆ ಮಹಿಳೆಯೊಬ್ಬಳು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ ಒಂದು ಗಾದೆ ಇದೆ. ಆದ್ರೆ ಇಂದಿನ ದಿವಸದ ದೌರ್ಭಾಗ್ಯ ನೋಡಿ, ಹೆಚ್ಚು ಜನ ಮಹಿಳೆಯರೇ ಈ ಮೌಢಾಚರಣೆಗಳಲ್ಲಿ ತೊಡಗಿದ್ದಾರೆ. ಅದೇ ನಮ್ಮ ಸಮಾಜದ ದೌರ್ಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಇವತ್ತಿನ ವ್ಯವಸ್ಥೆನೇ ಹೀಗಿರ್ಬೇಕಾದ್ರೆ ನಮ್ಮ 12ನೇ ಶತಮಾನದ ಶರಣರು ಅಂದಿನ ದಿನಗಳಲ್ಲಿ ಈ ಆಚರಣೆಗಳನ್ನ ಧಿಕ್ಕರಿಸಿ, ಅಂದ್ರೆ ಮೌಢ್ಯದ ಆಚರಣೆಗಳನ್ನ ಧಿಕ್ಕರಿಸಿ ಒಂದು ವೈಜ್ಞಾನಿಕ ಆಚರಣೆಗಳನ್ನ ತಂದಿದ್ರು. ಆಚರಣೆ ಜಾರಿಗೆ ತರಲು ಸಾಧ್ಯ ಹೇಗಾಯ್ತು? ಸಾಧ್ಯ ಅಂತಂದರೆ ಬಸವಣ್ಣನವರು ಪ್ರಾಕ್ಟಿಕಲ್ ಆಗಿ ಅವರಿಗೆ ಗೊತ್ತು ಮಾಡಿಕೊಟ್ರು. ಯಾಕಂದರೆ ಅದನ್ನು ಅನುಭವಿಸಿದ್ರು, ಅದನ್ನು ಪ್ರಾಕ್ಟಿಕಲ್ ಆಗಿ ಅವರಿಗೆ ಪ್ರಯೋಗ ಮಾಡಿ ತೋರಿಸಿದ್ರು. ಪ್ರಯೋಗ ಮಾಡ್ತಾ ಸಹ ಯಾವಾಗ ಅವರಿಗೆ ಮನವರಿಕೆ ಆಗ್ತೈತೆ, ಓ ಇದು ಈಗಿದೆ, ಈ ಥರ ಇದೆ. ಯಾಕಂದರೆ ಇಂದ್ರಿಯಕ್ಕೆ ಗೋಚರವಾಗುವಂಥ ಒಂದು ರೀತಿಯಲ್ಲಿ ಅವರು ಒಂದು ಎಲ್ಲ ತರಬೇತಿಯನ್ನು ಶರಣರಿಗೆ ಕೊಡ್ತಾರೆ. ಎಲ್ಲರಿಗೆ ಲಿಂಗ ದೀಕ್ಷೆ ಕೊಡೋ, ಎಷ್ಟು ಲಿಂಗ ಒಂದು ದೀಕ್ಷೆ ಕೊಡೋ ಮುಖಾಂತರ ಆ ರೀತಿಯ ತರಬೇತಿ ಕಳಿಸಿ ಅವ್ರನ್ನ ಸಾಧನಕ್ಕೆ ಒಳಗು ಮಾಡಿ ಅವ್ರಿಗೆ ಸ್ವಂತ ಅನುಭವ ಆದಂಗೆಲ್ಲ ಅವರಲ್ಲೇ ಬೌದ್ಧಿಕ ವಿಕಾಸ, ವಿಕಸನ, ಪರಿವರ್ತನೆ, ಮನಪರಿವರ್ತನೆ ಆದಂಗೆಲ್ಲ ಅವರಷ್ಟಕ್ಕೆ ಅವರು ಹೇಳ ಒಳ್ಳೊಳ್ಳೆ ವಿಚಾರಗಳನ್ನು ಹೇಳೋದಕ್ಕೆ ಆರಂಭಿಸ್ತಾರೆ. ಆ ರೀತಿ ಮಾಡೋ ಮುಖಾಂತರ ಅವರ ಮನಸ್ಸನ್ನು ಹತೋಟಿಯಲ್ಲಿ, ತಮ್ಮ ಮನಸ್ಸನ್ನು ತಾವು ಹತೋಟಿಗೆ ತಂದುಕೊಂಡು ಒಳ್ಳೊಳ್ಳೆ ವಿಚಾರಗಳನ್ನು ಏನು ಅನುಭವಕ್ಕೆ ಬರ್ತೋ ಅದನ್ನು ವಚನ ಸಾಹಿತ್ಯದ ಮುಖಾಂತರ ಬರ್ಕೊತ ಹೋಗ್ತಾ ಇದ್ದಾರೆ. ನಾನು ಒಂದು ಉದಾಹರಣೆ ಹೇಳಬೇಕು. ಏನಿದು ಇಂದ್ರಿಯಕ್ಕೆ ಗೋಚರವಾಗದಂಥ ಸಾಹಿತ್ಯ ಅಂದರೆ ಏನು ಅಂತ ಅಂದಾಗ ನಾನು ಒಂದು ಉದಾಹರಣೆ ಹೇಳ್ಬೋದು. ಇವತ್ತು ನಾವು ವಾರಗಳನ್ನು, ತಿಥಿಗಳನ್ನು, ದಿನಾಂಕಗಳನ್ನು ಬಳಸ್ತೀವಿ ಇವು ನಮ್ಮ ಬದುಕಿನ ವ್ಯವಹಾರಕ್ಕೆ. ಆದರೆ ಅವೇ ಸತ್ಯ ಅಲ್ಲ, ಅದಕ್ಕಿಂತ ಮೀರಿದ್ದು ಒಂದಿದೆ. ಈ ಸೋಮವಾರ, ಮಂಗಳವಾರ, ಗುರು ಇವೆಲ್ಲ ವಾರಗಳು, 7 ವಾರಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇವೇನ, ಕಣ್ಣಿಗೆ ಗೋಚರಿಸಂಗಲ್ಲ. ಅದಕ್ಕಾಗಿ ಆ ವಾರಗಳನ್ನು ಸಮ ನಮ್ಮ ಶರಣರು ನಂಬಂಗಿಲ್ಲ. ಏನಂತಂದರೆ ಸೋಮವಾರ, ವಾರ ಬುಧವಾರ ಅಂತಂದು ವಾರಗಳೇನು ಕಣ್ಣಿಗೆ ಕಾಣ್ತವನು. ಶರಣರಿಗೆ ಹಗಲು ಒಂದು ವಾರ, ಇರುಳು ಒಂದು ವಾರ. ನಮಗೆ ಹಗಲೂ ಕಣ್ಣಿಗೆ ಕಾಣಿಸ್ತೆ, ಇರುಳನ್ನು ಕಣ್ಣಿಗೆ ಕಾಣಿಸ್ತೆ. ಈ ಸೋಮವಾರ ಬುಧವಾರ ಎಲ್ಲಿ ಕಾಣಿಸ್ತವೆ ಹೇಳಿ? ಅದಕ್ಕಾಗಿ ಅವು ಇಲ್ಲಿ, ಅವು ಅಂದರೆ ವ್ಯವಹಾರಕ್ಕೆ. ಆದರೆ ಅದೇ ಸತ್ಯ ಅಲ್ಲ. ಅದಕ್ಕಿಂತ ಮೀರಿದ್ದೇನೆಂದರೆ ಈ ಪ್ರಕೃತಿಯಲ್ಲಿ ನಡೀತಕ್ಕಂಥ ಪರಿವರ್ತನೆಗಳೇನಂದ್ರೆ ಅದ್ರ ಕಡೆ ನಾವು ಗಮನಿಸ್ಬೇಕು. ಹಿಂದಿನ ಕಾಲದಲ್ಲಿ ಗಡಿಯಾರಗಳಿದ್ದಿಲ್ಲ. ಏರೋ ಹೊತ್ತು, ಇಳಿ ಹೊತ್ತು, ಸಂಜೆ ಹೊತ್ತು, ಕತ್ತಲು, ಈ ಥರ ಒಂದು ಇದ್ರ ಮೇಲೆ ಸಮಯವನ್ನು ಒಂದು ಗುರುತಿಸ್ತಿದ್ದರು. ಈ ಒಂದು ಪ್ರಕೃತಿಯಲ್ಲಿ ಆಗುವಂಥ ಬದಲಾವಣೆಗಳ ಮೇಲೆ ಸೂರ್ಯ ಏರಕತ್ತಿನ ಮುಂಜಾನೆ ಆಯ್ತು, ಸಂಜೆ ಆಯ್ತು, ಮಧ್ಯಾಹ್ನ ಆಯ್ತು, ಈ ಥರಗಳು. ಆದರೆ ನಾವು ಇವತ್ತು ಏನು ಮಾಡಬೇಕು, ಆ ಸೂರ್ಯನ ಅದು ಇದು ಹೊತ್ತು ಎಲ್ಲಿ ಬಂತ ಅಲ್ಲಿ ನೋಡೋಂಗಿಲ್ಲ, ನೆರಳು ನೋಡೋಂಗಿಲ್ಲ. ನಾವು ಹೇಳ್ತಾ ತಕ್ಷಣವೇ ನಾವು ಗಡಿಯಾರ ನೋಡ್ತೀವಿ, ಗಡಿಯಾರ ಇಷ್ಟು ಡಿಪೆಂಡ್ ಆಗಿಬಿಟ್ಟಿವಿ ನಾವು. ಆದರೆ ಶರಣರು ಅದ್ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಅವರು ಅವಲಂಬಿತವಾಗಿದ್ದು ಪ್ರಕೃತಿಯ ಮೇಲೆ. ಆ ಪ್ರಕೃತಿ ಹೇಗಿದೆಯೋ ಆ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಆಗುಹೋಗುಗಳನ್ನು ಗಮನಿಸಿ ಅದರಂತೆ ಆ ಒಂದು ಪ್ರಕೃತಿ ದತ್ತವಾಗಿ ಬದುಕಿದರು ಅವರು. ಅಮರ, ನಮ್ಮ ಶರಣರು ಬಹಳ ಸ್ಪಷ್ಟವಾಗಿ ಒಂದು ಕಡೆ ಹೇಳ್ತಾರೆ, ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ ಅಂತ. ಹೌದು, ಹೌದು. ಆದರೆ ಆ ಮಾಹಿತಿ ನಮಗೆ ಸಿಕ್ಕು ಮತ್ತು
ನಾವೆಲ್ಲರೂ ಕೂಡ ಲಿಂಗವಂತರಾಗಿ ಇಷ್ಟೆಲ್ಲ ವರ್ಷಗಳು ಕಳೆದರೂ ಸಹ ಇಂದು ಕೂಡ ಲಿಂಗವಂತರು ಸ್ಥಾವರ ಲಿಂಗಕ್ಕೆ ಎರಗುತ್ತಿದ್ದಾರೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ? ಯಾಕಂದ್ರೆ ನಮ್ಮ ಲಿಂಗವಂತರಿಗೆ ಅರಿವಿನ ಕೊರತೆ ಇದೆ. ಯಾಕಂದ್ರೆ ಅವ್ರ ವಚನಗಳು ಓದೋಣ, ನಮ್ಮ ವಚನಗಳು ಸಿಕ್ಕಿದ್ದು ಇತ್ತೀಚೆಗೆ ಫೋಗಾಳು ಕಟ್ಟಿ ಅವರು ಒಂದಿಷ್ಟು ಸಂಗ್ರಹಿಸಿ, ಆ ಸಂಗ್ರಹ ಆದಮೇಲೆ ನಂತರ ಎಲ್ಲ ಸಂಶೋಧಕರು, ಎಂ ಎಂ ಕಲಬುರ್ಗಿ ಅಂತವ್ರು ಸಂಶೋಧಕರು, ಅವರೆಲ್ಲ ಇದು ಮಾಡಿ ಇದ್ಮೇಲೆ ಇತ್ತೀಚೆಗೆ ನಮಗೆ ಗೊತ್ತಾತ. ಅವಾಗೇ ಯಡಿಯೂರು ಸಿದ್ಧಲಿಂಗೇಶ್ವರ ಆ ಕಾಲದಲ್ಲೇ ಮಾಡಿದ್ರು. ಅವ್ರನ್ನೂ ಆ ಸಮಯದಲ್ಲಿ ಕರ್ಮಠಾರ ಅವ್ರನ್ನ ಮುಂದುವರಿಗೊಡಲಿಲ್ಲ. ಅವರು ಒಂದು ಮಷಿನ್ ಥರ ಇದು ಒಂದು ಕೆಲಸ ಮಾಡೋಣ, ವರ್ಕ್ ಮಾಡೋಣ, ಎಲ್ಲ ಇಡೀ ಕರ್ನಾಟಕದಾದ್ಯಂತ ಇದನ್ನು ಬಸವ ತತ್ವನ ಪ್ರಚಾರಗೊಳಿಸೋಣ, ಒಂದು ಮಷಿನ್ ಥರ ಮಾಡೋಣ ಅಂತೇಳಿ ಅವರು ಅಂದ್ಕೊಂಡಿದ್ರು. ಅವ್ರಿಗೂ ಕೂಡ ಆತಂಕ ಮಾಡಿದಂಥ ಜನಗಳು, ಹಿಂಗಾಗಿ ಅಲ್ಲಿಂದ ಇತ್ತು. ಮತ್ತು ಈ ಮಧ್ಯೆ ಮಧ್ಯೆ ಇವೆಲ್ಲ ಕೆಟ್ಟ ಆಚರಣೆ ಗೊಡ್ಡ ಆಚರಣೆ ಸೇರ್ಕೊ ಅದು ಇದು ಮಿಕ್ಸ್ ಆಗಿ ಇದು ನಮ್ಗೆ ಹೆಂಗಂದ್ರೆ ಸಕ್ಕರೆಗೂ ಉಪ್ಪಿಗೂ ವ್ಯತ್ಯಾಸ ಯಾವ್ದಂಬುದು ಗೊತ್ತಿಲ್ಲಾರ್ದವ್ರು ನಿನ್ಸ್ ಹಂಗಾಗಿಬಿಡ್ತಾರೆ. ನಿಜಕ್ಕೂ ಇದು ಸಹ ನೋಡ್ತಾ ಇದ್ರೆ ಒಂದು ಜನರೆಲ್ಲ ಒಂದು ಗೊಂದಲದ ವಾತಾವರಣದಲ್ಲಿಯೇ ಬದುಕ್ತಾ ಇದ್ದಾರೆ. ನಿಜ ನಿಜ ನಿಜ. ಹೇಳಿಕೆಗೆ ಮಾತ್ರ ಲಿಂಗವಂತರು, ಹೌದು, ಆದ್ರೆ ಆಚರಣೆಗಳೆಲ್ಲವೂ ವೈದಿಕ ಆಚರಣೆ ವೈದಿಕ. ಇದು ಎಷ್ಟರ ಮಟ್ಟಿಗೆ ತಲುಪಿಬಿಟ್ಟಿದೆ ಅಂತಂದ್ರೆ ನಿಮಗೂ ಕೂಡ ಗೊತ್ತಿದೆ. ಗೊತ್ತಿದೆ. ವೈದಿಕರು ಸ್ವತಃ ತಮ್ಮ ಆಚರಣೆಗಳನ್ನೇ ಇಷ್ಟು ಕಟ್ಟುನಿಟ್ಟಾಗಿ ಪಾಲಿಸಲ್ಲ, ಲಿಂಗವಂತರು ಹೋಗಿ ಆ ಆಚರಣೆಗಳನ್ನ ಚಾಚು ತಪ್ಪದೆ ಎಲ್ಲವನ್ನೂ ಪಾಲಿಸ್ತಾ ಇದ್ದಾರೆ. ನೋಡ್ತಾ ಇದ್ರೆ ನಿಜಕ್ಕೂ ಆಶ್ಚರ್ಯ ಹಾಗೂ ನೋವು ಅನ್ಸುತ್ತೆ. ನೋವು ದುರಂತ. ಜನಗಳು ಏನಂದ್ರೆ ಜನಗಳಲ್ಲಿ ಅರಿವಿನ ಕೊರತೆ ಇದೆ. ನಮ್ಮ ಲಿಂಗವಂತ ಧರ್ಮದ ಮುಖ್ಯವಾದ ಅರಿವು ಅವ್ರಿಗಿಲ್ಲ. ಹಂಗಾಗಿ ಏನ್ ಮಾಡ್ಬಿಟ್ಟದೆ, ಅವರೆಲ್ಲ ದಾರಿ ತಪ್ಪಿ ಯಾರು ಏನು ಹೇಳ್ತಾರೋ ಅದನ್ನೆಲ್ಲ ಕೇಳ್ಕೊಂಡು ಕೇಳ್ಕೊಂಡು ಅದೇ ರೀತಿ ಹೊಂಟ್ಬಿಟ್ಟಿದ್ದಾರೆ. ಅಂದ್ರೆ ತಮ್ಮ ಸ್ವಂತ ಅರಿವನ್ನ ಮರ ಮಾಚಿ ಇನ್ನೊಬ್ಬರು ಹೇಳೋದನ್ನ ಕೇಳ್ಕೊಂತ ತಮ್ಮ ಬುದ್ಧಿಯನ್ನ ಇನ್ನೊಬ್ಬರ ಕೈ ಕೊಟ್ಟು ಹಾಳಾಗ್ತಾ ಇದ್ದಾರೆ ಅಷ್ಟೇ ಹೇಳ್ಬೋದು. ಈ ಒಂದು ಕಡೆ ಇದ್ರ ಈ ವಚನ ಕೇಳಿದ್ಮೇಲೆ ಅದನ್ನು ನೀವು ಅರ್ಥೈಸ್ಕೋಬಹುದು. ನಮ್ಮ ಮಲ್ಲಮ್ಮ ಪ್ರಭುಗಳು ಭಾಳ ಚಂದ ಹೇಳ್ತಾರೆ, ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರಗಳೆಂಬ ನೇಣು ಕಟ್ಟಿ ಎಳೆದು ತೂಗಿ ಜೋಗುಳವಾಡುತ್ತಿರುವಳು ಭ್ರಾಂತಿ ಎಂಬ ತಾಯಿ. ತೊಟ್ಟಿಲ ಮುರಿದು ನೇಣು ಹರಿದು ಜೋಗುಳವಾಡು ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು. ಅಂದರೆ ಅಜ್ಞಾನವೆಂಬ ತೊಟ್ಟಿಲೊಳಗೆ ಈ ಬದುಕಿನ ಒಂದು ಅಜ್ಞಾನದ ಒಂದು ಇದೇ ಒಂದು ಶರೀರ ಅಜ್ಞಾನದ ತೊಟ್ಟಿಲು, ಇಲ್ಲಿ ಅರಿವು ಕೂಡ ಇದೆ. ಅಜ್ಞಾನ ಅ ತೆಗೆದ್ಬಿಟ್ರೆ ಜ್ಞಾನ ಉಳಿತೈತೆ, ಆದರೆ ಇಲ್ಲಿ ಅಜ್ಞಾನ ತಂದಿಟ್ಬಿಟ್ಟಾರೆ. ಅದು ಯಾರು ತಂದಿಟ್ಟಾರೆ ಅನ್ನೋದು, ವೇದ ಶಾಸ್ತ್ರಗಳನ್ನು ಯಾರು ಪಾಲಿಸ್ತಾರೋ ಅದನ್ನು ತಂದುಬಿಟ್ರು. ಅದೇ ಸತ್ಯ ಅಂತೇಳಿ ಅದನ್ನೇ ನಂಬಿಸಿ ನಂಬಿಸಿ ಜೋಗಳ ಥರ ಆಡಿ ಆಡಿ ಮಾತೃ ಥರ ಹೇಳಿ ಹೇಳಿ ನಮಗೆಲ್ಲ ನಮ್ಮ ಅರಿವನ್ನು ಮಲಗಿಸ್ಬಿಟ್ರು. ನಮ್ಮ ಅರಿವನ್ನು ಜಾಗೃತ ಮಾಡಲಿಲ್ಲ ಅವರು. ಬಸವಣ್ಣನವರು ಇದನ್ನು ಜಾಗೃತ ಮಾಡಿದರು. ಅವರು ನಮ್ಮನ್ನು ಮಲಗಿಸ್ಬಿಟ್ರು. ನಾವು ಮಲಗಿಸಿದಾಗ ಅವರು ಅವ್ರನ್ನೇ ನಂಬ್ಕೊಂತ ಇದ್ರಾಗೆ ಬಂದರು. ಅದಕ್ಕೆ ಹೇಳ್ತಾರೆ, ತೊಟ್ಟಿಲ ಮುರಿದು ನೇಣು ಅರಿದು ಜೋಗುಳ ಆಡು ನಿಂದಲ್ಲದೆ ಗುಹೇಶ್ವರ ಲಿಂಗವ ಕಾಣಬಾರದು. ತೊಟ್ಟಿಲ ಮುರಿದು ಅಂತಂದರೆ ಈ ವೇದ ಶಾಸ್ತ್ರಗಳನ್ನು ಏನೈತಲ್ಲ ಅವನ್ನೆಲ್ಲ ಧಿಕ್ಕರಿಸಿ ಅವನ್ನೆಲ್ಲ ತಳ್ಳಿ ತನ್ನ ತಾನು ಕಂಡುಕೊಂಡು ತನ್ನ ತಾನು ಗುರುತಿಸಿಕೊಂಡು ತನ್ನ ತಾನು ಅರಿದಾಗ ತಾನು ದೇವನಾಥ ಗುಹೇಶ್ವರ ಲಿಂಗವ ಅರಿಯಬಾರದು. ತನ್ನನ್ನು ತಾನು ಅರಿಯಬಾರದು. ಗುಹೇಶ್ವರ ಲಿಂಗ ಅಂತ ಬೇರೆ ಯಾರಲ್ಲ. ಅದಕ್ಕೆ ಶರಣರು ತಮಗೆ ಪ್ರಿಯ ಆ ಒಂದು ಅರಿವಿಗೆ ಪ್ರಿಯವಾದ ನಾಮವನ್ನು ಇಟ್ಟುಕೊಂಡಿದ್ದಾರೆ ಅಷ್ಟೇ. ಎಲ್ಲ ದೇವನೊಬ್ಬನೇ ನಾಮ ಹಲವು ಅನ್ನುವಂಥ ಬಸವಣ್ಣವರು ಹೇಳ್ತಾರೆ. ಹಂಗಾಗಿ ನಾಮ ಹಲವಾದರೂ ಕೂಡ ಇರುವಂಥ ದೇವನು ಎಲ್ಲ 84 ಸಕಲ ಜೀವರಾಶಿಗಳು ಇರುವಂಥವನು ಒಬ್ಬನೇ. ಅವುಗಳೆಲ್ಲದರ ಬಗ್ಗೆ ಇದೇ ರೀತಿ ತಾವು ಮಾರ್ಗದರ್ಶನವನ್ನು ಮಾಡಿ ಇದೇ ರೀತಿ ನಮ್ಮನ್ನು ಸನ್ಮಾರ್ಗದ ಕಡೆಗೆ ಕೊಂಡೊಯ್ಯಿರಿ ಅಂತ ಹೇಳ್ತಾ ತಮಗೆ ಬೀಳ್ಕೊಡುಗೆಯನ್ನು ಕೊಡ್ತಾ ಇದ್ದೀವಿ. ಇದೇ ರೀತಿ ತಾವು ಬರ್ತಾ ಇರಿ, ಇದೇ ರೀತಿ ನಮಗೆ ಮಾರ್ಗದರ್ಶನವನ್ನು ಹಿತನುಡಿಗಳನ್ನು ನಮಗೆ ತಿಳಿಸ್ತಾ ಇರಿ. ಖಂಡಿತ ಖಂಡಿತ. ತಮ್ಮೆಲ್ಲರ ಅಂತರಾತ್ಮಕ್ಕೂ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನು ಶರಣು ಶರಣಾರ್ಥಿಗಳು. ಬಸವ